ತುಮಕೂರು ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿರುವಂತಹ ಸೈಂಟ್ ಮೋಸಸ್ ಶಾಲೆಯಲ್ಲಿ ಕೂಡ ಯೋಗ ದಿನವನ್ನ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಶಾಲಾ ಕಾಲೇಜು ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಇದನ್ನು ಬಹಳ ವಿಜೃಂಭಣೆಯಿಂದ ಮಾಡುತ್ತಾರೆ. ಅದೇ ರೀತಿಯಾಗಿ ತುಮಕೂರಿನ ಸೈಂಟ್ ಮೋಸಸ್ ಶಾಲೆಯಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡಲಾಗಿದೆ. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಸಹಶಿಕ್ಷಕಿಯಾದ ನೇತ್ರಾವತಿ ಅವರು, ಇಡೀ ಪ್ರಪಂಚಕ್ಕೆ ಯೋಗವನ್ನು ಪರಿಚಯಿಸಿದ ದೇಶ ಭಾರತ. ಇಡೀ ಭಾರತೀಯರಿಗೆ ಯೋಗವನ್ನು ಪರಿಚಯಿಸಿದವರು ಪತಂಜಲಿ ಅವರು. ಅವರನ್ನ ಇಂದು ನಾವೆಲ್ಲರೂ ಸ್ಮರಿಸಬೇಕಿದೆ. ನಮ್ಮ ಜೀವನದ ಪ್ರತಿಯೊಂದು ಆರೋಗ್ಯಕ್ಕೂ ತನ್ನದೇ ಆದಂತಹ ಕೊಡುಗೆ ಕೊಟ್ಟಿರುವುದು ಈ ಯೋಗ. ಇದನ್ನು ನಮ್ಮ ಶಾಲೆಯಲ್ಲಿ ಸಿಬ್ಬಂದಿ ಆಡಳಿತ ಮಂಡಳಿಯ ಜೊತೆ ಅತ್ಯಂತ ಉತ್ಸಾಹದಿಂದ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ ಯೋಗಾಸನವನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಇದು ಸಂತಸವನ್ನು ತಂದಿದೆ ಎಂದರು. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಂ ಚ ವೈದ್ಯಕೇತಂ ಪ್ರಾಕೋತ್ತರಾತಂ ಪ್ರವರಂ ಮುನಿನಾಂ ಪತಾಂಜಲಿಂ ಪ್ರಾಣಾಂಜಲಿಯಾನ ತೋಸ್ಮಿನ್. ಸೊ ಇದರ ಅರ್ಥ ಬಂದು ಮನಸ್ಸಿನ ದೋಷಗಳನ್ನು ಯೋಗಶಾಸ್ತ್ರದಿಂದಲೂ, ಭಾಷೆಯ ಸಂಭಾಷಣೆ ಮತ್ತು ಬರಹ ದೋಷಗಳನ್ನು ಭಾಷೆಯಿಂದಲೂ, ಮತ್ತು ಶರೀರದ ದೋಷಗಳನ್ನು ಅಂದರೆ ರೋಗ ರುಜಿನಗಳನ್ನು ವೈದ್ಯಶಾಸ್ತ್ರದಿಂದಲೂ ಮೂಲಕವೂ ದೂರ ಮಾಡಿದಂತಹ ನಮ್ಮ ಮುನಿಶ್ರೇಷ್ಠರಾದ ಶ್ರೀ ಮಹರ್ಷಿ ಪತಂಜಲಿಯವರಿಗೆ ನಾವಿಂದು ನಮಿಸೋಣ. ಮತ್ತು ಅವರನ್ನು ನಾವು ಯೋಗ ಪಿತಾಮಹ ಎಂದು ಹೇಳ್ತೇವೆ. ಸೊ ನಮ್ಮ ಒಂದು ಯೋಗಕ್ಕೆ 6,000 ವರ್ಷಗಳ ಇತಿಹಾಸವಿದೆ. ಅದು ನಮ್ಮ ಭಾರತದ ಹೆಮ್ಮೆ ಅಂತಲೇ ಹೇಳ್ಬೋದು. ಮತ್ತು ಪ್ರಾಚೀನ ಕಾಲದಿಂದಲೂ ಯೋಗಾಭ್ಯಾಸವನ್ನು ಮಾಡಿ ನಮ್ಮ ಹಿರಿಯರೆಲ್ಲರೂ ಸದೃಢವಾಗಿರೋದನ್ನ ನೋಡ್ಬೋದು. ಹೆಂಗೆ ಅಂದರೆ ಅವರು ಯೋಗಾಭ್ಯಾಸಗಳನ್ನ ಮಾಡ್ತಾಯಿದ್ರು, ಮತ್ತು ವ್ಯಾಯಾಮಗಳನ್ನ ಮಾಡ್ತಾಯಿದ್ರು. ಅವರು ತುಂಬಾ ವರ್ಷಗಳ ಕಾಲ ಯಾವುದೇ ರೋಗ ಇಲ್ಲದಲೇ ಜೀವನ ಮಾಡ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೂ ತುಂಬಾ ಕಾಯಿಲೆಗಳು, ಏನೇನೋ ಕಾಯಿಲೆಗಳು. ಸೊ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಹೃದಯ ರೋಗ ಆಗಿರ್ಬೋದು, ಮಾರಣಾಂತಕ ಕಾಯಿಲೆಗಳಿಂದ ಬಾಳ್ತಾಯಿದ್ದಾರೆ. ನಾವು ಯೋಗವನ್ನು ದಿನನಿತ್ಯ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಸೊ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರ್ಬೋದು. ಯೋಗಾಸನವನ್ನು ಪ್ರತಿನಿತ್ಯ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ. ಹೀಗಾಗಿ ಪ್ರತಿದಿನ ಯೋಗಾಸನವನ್ನು ನಾವು ಮಾಡಬೇಕು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಈ ಯೋಗ ದಿನದಂದು ಮಕ್ಕಳಿಗೆ ಇದನ್ನು ತಿಳಿಸಿ ಹೇಳಲಾಗುತ್ತಿದೆ ಎಂದರು. ಯೋಗಾಸನಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಯಾರು ಬೇಕಾದರೂ ಇದನ್ನು ಮಾಡಬಹುದು, ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇದನ್ನು ನಮ್ಮ ಪೂರ್ವಿಕರು ನಮಗಾಗಿ ಕೊಟ್ಟ ಕೊಡುಗೆ ಎಂದರೆ ತಪ್ಪಾಗುವುದಿಲ್ಲ. ಯೋಗ ಎಂದರೆ ಶಾರೀರಿಕವಾಗಿ ಭೌತಿಕವಾಗಿ ದೇಹವನ್ನು ಸದೃಢಗೊಳಿಸುವುದಾಗಿದೆ ಎಂದರು. ಯೋಗ ಅಂತಕ್ಕಂಥದ್ದು ಇದು ಒಂದು ವಿಜ್ಞಾನ ರೂಪದಲ್ಲಿ ಬಂದಿರತಕ್ಕಂಥದ್ದು. ನಮ್ಮ ಪುರಾತನ ಕಾಲದಿಂದಲೂ ಈ ಯೋಗ ಅಂತಕ್ಕಂಥದ್ದು ಸುಮಾರು 500 ವರ್ಷಗಳ ಕಾಲದ ಗತಕಾಲದ ಇತಿಹಾಸವಿದೆ. ಈ ಯೋಗ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ, ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರತಿಯೊಬ್ಬರೂ ಮಾಡ್ತಕ್ಕಂಥ ಒಂದು ಯೋಗ. ಯೋಗ ಅಂದರೆ ಶಾರೀರಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಒಂದು ದೇಹವನ್ನು ಸದೃಢಗೊಳಿಸ್ತಕ್ಕಂಥ ಕಾರ್ಯಕ್ರಮ. ಈ ಯೋಗ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಮಾಡೋದರಿಂದ ಅವರಿಗೆ ದೇಹದಲ್ಲಾಗ್ತಕ್ಕಂಥ ಬದಲಾವಣೆ ಇರ್ಬೋದು, ಉಸಿರಾಟದ ಸಮಸ್ಯೆ ಇದ್ದರೆ, ಹಾರ್ಟು, BP, ಶುಗರು ಈ ಥರ ಯಾವುದೇ ಕಾಯಿಲೆಗಳಿದ್ದರೂ ಸಹ ಸರಿಗಟ್ಕೊಳ್ಬೋದು, ಸಮತೋಲನದಲ್ಲಿ ಇಟ್ಕೊಬೋದು. ಇದನ್ನು ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ಈ ಯೋಗ ಅಂತಕ್ಕಂಥದ್ದು ನಮ್ಮ ಭಾರತದ ಪ್ರಧಾನಮಂತ್ರಿಯಾದವರು 21 June 2015 ಪ್ರತಿ ವರ್ಷ 21 ಜೂನ್ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸಾಮಾಜಿಕ ಸೇವೆಗಳನ್ನು ಮಾಡ್ತಕ್ಕಂಥ ಒಂದು ಸಂಘ ಸಂಸ್ಥೆಗಳಲ್ಲಿ ಈ ಒಂದು ಯೋಗ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡಲೇಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ತಂದರು. ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ. ಬರೀ ನಾವು June 21 ಮಾತ್ರ ಯೋಗ ದಿನದಂದು ಮಾತ್ರ ಯೋಗಾಸನವನ್ನು ಮಾಡಿಸುವುದಿಲ್ಲ. ಪ್ರತಿ ಶನಿವಾರ ಯೋಗಾಸನವನ್ನು ಮಾಡಿಸುತ್ತೇವೆ, ಧ್ಯಾನವನ್ನು ಕೂಡ ಮಾಡಿಸುತ್ತೇವೆ. ಮಕ್ಕಳಲ್ಲಿ ಯೋಗಾಸನದ ಬಗ್ಗೆ, ಧ್ಯಾನದ ಬಗ್ಗೆ ಅರಿವು ಮೂಡಿಸಿ ಅವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳುವಂತೆ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದರು.
ನೌ ಸಿಟ್ ಡೌನ್. ವಿದ್ಯಾರ್ಥಿನಿಯಾದ ಸಸ್ಯಲಾ ಮಾತನಾಡಿ, 2015ರಲ್ಲಿ ಪ್ರಥಮ ಬಾರಿಗೆ ಇಡೀ ದೇಶಾದ್ಯಂತ ಯೋಗ ದಿನವನ್ನು ಆಚರಿಸಲಾಯಿತು. ಇದರ ಶ್ರೇಯ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಬೇಕು. ಯೋಗ ಮಾಡುವುದರಿಂದ ನಮ್ಮ ಇಡೀ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು. ಇಡೀ ಪ್ರಪಂಚಕ್ಕೆ ಭಾರತೀಯರ ಕೊಡುಗೆ ಎಂದರೆ ಇದು ತಪ್ಪಾಗುವುದಿಲ್ಲ. ಇಂತಹ ಯೋಗವನ್ನು ನಮ್ಮ ಪೂರ್ವಿಕರು ನಮಗಾಗಿ ಕೊಟ್ಟಿರುವುದಕ್ಕೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು ಎಂದರು. I want to tell about some words about International World Yoga Day. Yoga Day was we celebrated in every year to June 21st, and we started the International Yoga Day on June 21st, 2015. This day was started by our Prime Minister Narendra Modi. He had proposed to a United Nations General Assembly in 2014, and UN General Assembly adopted 21st June on International Yoga Day. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಶಾಲೆಯ ಸಿಬ್ಬಂದಿ ಅತ್ಯುತ್ಸಾಹದಿಂದ ಯೋಗ ದಿನದ ಯೋಗಾಸನದಲ್ಲಿ ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ರೈಸ್ ಓವರ್ ನೈಟ್.